ಪ್ರತಿಯೊಬ್ಬರೂ ಲಸಿಕೆ ಪಡೆದರೆ ಮಾತ್ರ ಕೊರೋನಾ ನಿಯಂತ್ರಿಸಲು ಸಾಧ್ಯವಾಗುತ್ತದೆ ಎಂದು ಸಂಸದ ಎಸ್ ಮುನಿಸ್ವಾಮಿ ಹೇಳಿದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಕಟ್ಟಡ ಕಾರ್ಮಿಕರಿಗೆ ದಿನಸಿ ಕಿಟ್ ವಿತರಿಸಿ ಮಾತನಾಡಿದರು. ಕೊರೋನಾದಿಂದ ಮುಕ್ತಿ ಪಡೆಯಲು ಪ್ರತಿಯೊಬ್ಬರೂ ತಪ್ಪದೇ ಕೊರೋನಾ ಲಸಿಕೆ ಪಡೆಯಬೇಕಾಗಿದೆ. ಕೊರೋನಾ ಎರಡನೇ ಅಲೆ ಸಂಭವಿಸಿದ ವೇಳೆ ನಮ್ಮ ಪಕ್ಷದ ಮಂತ್ರಿಗಳು, ಶಾಸಕರು ಹಾಗೂ ಕಾರ್ಯಕರ್ತರು ತಮ್ಮ ಕೈಲಾದ ಆಕ್ಸಿಜನ್ ವ್ಯವಸ್ಥೆ, ಬೆಡ್, ಆಹಾರ ಪದಾರ್ಥಗಳ ಕಿಟ್ಗಳನ್ನು ವಿತರಣೆ ಮಾಡುವ ಮೂಲಕ ಮಾದರಿಯಾಗಿದ್ದಾರೆ. ಸೇವಾ ಮನೋಭಾವನೆಯಿಂದ ಕೆಲಸ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ಎಂದರು. ಇನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನೆರವಿನಿಂದ ಕಾರ್ಮಿಕ ಇಲಾಖೆ ನೀಡುತ್ತಿರುವ ದಿನಸಿ ಕಿಟ್ಗಳು ಅಸಂಘಟಿತ ವಲಯದ ಕಾರ್ಮಿಕರಿಗೆ, ಮಟ್ಟ ಕಾರ್ಮಿಕರಿಗೆ ಅನುಕೂಲವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಸುಮಾರು 1,000 ಹೆಚ್ಚು ಕಾರ್ಮಿಕರಿಗೆ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ನೀವು ಅಕ್ಕಪಕ್ಕದ ಮನೆಗಳನ್ನ ಊರಲ್ಲಿ ನೋಡಿರ್ತೀರಿ, ಬಡವರು, ಅವ್ರು ಕೂಲಿ ಮಾಡಿದ್ರೇನೆ ಕಾಸು, ಇಲ್ಲಾಂದ್ರೆ ಇಲ್ಲ, ಯಾವ ರೀತಿ ಜೀವನ ಅಂತ ಅವ್ರನ್ನ ಹುಡ್ಕೊಂಡೋಗಿ ಕೊಡ್ರಿ ಅಂತ ಹೇಳಿ ಮೀಟಿಂಗ್ ಮಾಡಿ ಸರ್ಕಾರದಿಂದ ನಾನು ಪಂಚಾಯತಿಗಳಿಗೆ ದುಡ್ಡು ಕೊಟ್ಟು ರೇಷನ್ ಕೊಡಿಸುವಂತ ಕೆಲಸಗಳನ್ನ ಮಾಡಿದ್ದೀವಿ. ಅದಕ್ಕೋಸ್ಕರ ನೀವೆಲ್ಲ ಏನು ಇಲ್ಲಿ ಬಂದಿದ್ದೀರಿ, ಎಲ್ಲ ನಮ್ಮ ತಾಯಂದ್ರು, ನಮ್ಮ ಎಲ್ಲ ಕುಟುಂಬದವ್ರು ಬಂದಿದ್ದೀರಿ, ನೀವೆಲ್ಲ ಈ ಕರೋನಾ ಅನ್ನೋದು ಎರಡನೇ ಅಲೆ ಬಂದಾಗ, ಮೊದಲನೇ ಅಲೆ ಬಂದಾಗ ಏನು ಎತ್ತ ಅಂತ ನೀವು ನೋಡಿದಿರಿ. ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರಿ ಅಂತ ಮನೆ ಹತ್ರ ಬಂದು ಆಶಾ ಕಾರ್ಯಕರ್ತರು ಅವ್ರು ಇವ್ರು ಕರೆದ್ರೆ ನೀವು ಅವ್ರ ಮೇಲೆ ಜಗಳ ಮಾಡಿ ಕಳಿಸಿದಿರಿ. ಏನ್ ನನ್ ಸಂಪಕ್ಕೋಸ್ವ ಪೋ ಅಂತ ನೀವು ಪೋಲಿ ಗಂಟೆ ಕೊಟ್ಟೆಸ್ತ ನಾನು ಹಿಂಗೆಲ್ಲ ಬೈದು ಕಳಿಸಿದಿರಿ. ಅದಾದ್ಮೇಲೆ ಇಡೀ ದೇಶದಲ್ಲಿ ಇದುವರೆಗೂ ಸುಮಾರು 43 ಜನಕ್ಕೆ ಉಚಿತವಾಗಿ ವ್ಯಾಕ್ಸಿನ್ ಅನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವ್ರ ನೇತೃತ್ವದಲ್ಲಿ, ಸನ್ಮಾನ್ಯ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಸರ್ಕಾರ. ನಮ್ಮಲ್ಲಿ ನಾವೆಲ್ಲ ಮಾಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅಷ್ಟೇ, ನಿಮಗೆ ರೇಷನ್ ಕೊಟ್ಟು ಹಂಗೆ ಕಳಿಸ್ಕೊಡೋರ ಕಿಟ್ಟು ಅಂತಿದ್ದೆ. ಆದ್ರೂ ನಿಮ್ಮ ಹತ್ರ ಒಂದು 4 ಮಾತಾಡಬೇಕು, ಹೇಳಬೇಕು ನಿಮ್ಗೆ, ಹೇಳಿ ನೀವು 10 ಜನ ಕೇಳ್ತೀರಿ. ಈ ಕರೋನಾ ಅನ್ನೋದು ನಮ್ಮನ್ನ ಇನ್ನು ಬಿಟ್ಟೋಗಿಲ್ಲ, ಇಡೀ ಪ್ರಪಂಚಕ್ಕೆ ಬಂದಿದೆ ಕರೋನಾ, ನಮ್ಮ ದೇಶಕ್ಕಂದ ಒಂದೇ ಅಲ್ಲ. ಹಿಂದೆ ಸರ್ಕಾರಗಳಿದ್ದಾಗ ನೀವು ನೋಡಿದ್ರೆ ಎಷ್ಟೋ ಜನ, ನಮ್ಮ ಜಿಲ್ಲೆಯಲ್ಲಿ 60,000 ಅಂಗವಿಕಲರಿದ್ದಾರೆ, 60,000 ಅಂಗವಿಕಲರಿದ್ದಾರೆ, ಕಣ್ಣು ಕಾಣಿಸ್ತಾ ಇರೋರು, ಕಿವಿ ಕೇಳಿಸ್ತಾ ಇರೋರು, ಕೈ ಇಲ್ಲದೆ ಇರೋರು, ಕಾಲು ಇಲ್ಲದೆ ಇರೋರು, ಪೋಲಿಯೋ ಆಗಿರತಕ್ಕಂಥವ್ರು ಇವರೆಲ್ಲ. ಹಿಂದೆ ಈ ಪೋಲಿಯೋಗೆ ಮದ್ದು ಕಂಡುಹಿಡಿಯಕ್ಕೆ ನಮ್ಮ ದೇಶದಲ್ಲಿ ಇದ್ದಂತ ಸರ್ಕಾರಕ್ಕೆ ಬೇರೆ ದೇಶದವ್ರು ಕಂಡಿಡಿದ್ರು, 20 ಆದ್ಮೇಲೆ ಕಂಡಿಡಿದ್ರು. ಆದ್ರೆ ಈ ವ್ಯಾಕ್ಸಿನ್ ಕಂಡಿಡ್ತಿರ್ತಕ್ಕಂಥ